ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಇನ್ಸ್ಟೆಂಟಾಗಿ ಹೇಗೆ ಗ್ಲೋ ಆಗೋದು ಅಂತ ತೋರಿಸ್ತಾ ಇದ್ದೀನಿ. ಮತ್ತು ನಮ್ಮ ಫಂಕ್ಷನ್ ಆಗಿರ್ಬೋದು, ಪಾರ್ಟಿ ಆಗಿರ್ಬೋದು, ಒಂದೇ ದಿನದಲ್ಲಿ ನಾವು ಬ್ರೈಟ್ನೆಸ್ನ ಜಾಸ್ತಿ ಮಾಡ್ಕೋಬೋದು, ಹೇಗೆ ಅಂತ ನೋಡೋಣ ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾನು ಒಂದು ಬೌಲಲ್ಲಿ ಒಂದು ಸ್ಪೂನಷ್ಟು ಕಾಫಿ ಪೌಡರ್ ತೊಗೊಂಡಿದ್ದೀನಿ, ಮತ್ತು ಒಂದು ಸ್ಪೂನ್ ಸಕ್ಕರೆ ತೊಗೊಂಡಿದ್ದೀನಿ, ಮತ್ತು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನ ಇಟ್ಕೊಳ್ತಾ ಇದ್ದೀನಿ. ಇದು ಇವಾಗ ನಾನು ರೆಡಿ ಮಾಡಿರೋದು ಸ್ಕ್ರಬ್ನ. ನಾನು ಫೇಸ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಯಾವಾಗಲೂ ಮುಖ ತೊಳೆದೆ ಅಪ್ಲೈ ಮಾಡಬೇಕು, ನಾವು ಏನೇ ಅಪ್ಲೈ ಮಾಡೋದಿದ್ರು. ಇವಾಗ ನಾನು ಸ್ಕ್ರಬ್ನ ಹಚ್ತಾ ಇದ್ದೀನಿ. ಕಾಫಿ ಪೌಡರು ನಮ್ಮ ಸ್ಕಿನ್ನ ಡೀಪ್ ಕ್ಲೀನಿಂಗ್ ಮಾಡುತ್ತೆ, ಹಾಗೆ ಸಕ್ಕರೆ ನಮ್ಮ ಸ್ಕಿನ್ನ ಸಾಫ್ಟ್ ಮಾಡುತ್ತೆ. ಇದರಿಂದ ನಮ್ಮದು ಫೇಸು ಗ್ಲೋ ಆಗುತ್ತೆ, ಮತ್ತು ಯಾವುದೇ ವೈಟ್ ಹೆಡ್ಸ್ ಹಾಗೆ ಬ್ಲ್ಯಾಕ್ ಹೆಡ್ಸ್ ಇದ್ರೂ ಕಡಿಮೆ ಆಗುತ್ತೆ. ನಾವು ಇದನ್ನು ಸ್ಕ್ರಬ್ ರೀತಿ ಯೂಸ್ ಮಾಡ್ಬೋದು ನೋಡಿ. ಈ ಥರ ಮಸಾಜ್ ಮಾಡ್ಕೊಳ್ಳಿ, ಒಂದು 2-3 ಮಿನಿಟ್ಸ್ ಮಾಡಿದ್ರೆ ಸಾಕು. ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಬರ್ತೀನಿ ನೋಡಿ. ಇವಾಗ ನಾನು ಪ್ಯಾಕ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೌಲಲ್ಲಿ ಒಂದು ಸ್ಪೂನ್ ಕಡಲೆ ಹಿಟ್ಟು, ಒಂದು ಸ್ಪೂನ್ ಕಾಫಿ ಪೌಡರು, ಹಾಗೆ ಒಂದು ಸ್ಪೂನ್ ನಿಂಬೆ ರಸ, ಹಾಗೆ ಒಂದು ಸ್ಪೂನ್ ಮೊಸರು. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಈ ಥರ ಆಗುತ್ತೆ. ಇವಾಗ ನಾನು ಇದನ್ನು ಪ್ಯಾಕ್ ಅಪ್ಲೈ ಮಾಡ್ತಾಯಿದ್ದೀನಿ. ಕಡಲೆ ಹಿಟ್ಟು ನಮ್ಮ ಸ್ಕಿನ್ನಲ್ಲಿ ಎಕ್ಸೆಸ್ ಆಫ್ ಆಯಿಲ್ ಇದ್ದರೆ ಅಬ್ಸರ್ವ್ ಮಾಡುತ್ತೆ, ಹಾಗೆ ಡಾರ್ಕ್ ಸ್ಪಾಟ್ಸ್ನ ಕಡಿಮೆ ಮಾಡುತ್ತೆ. ಇದನ್ನು ಪೂರ್ತಿ ಹಚ್ಚೋಣ ಇವಾಗ. ಹಾಗೆ ಇದರಲ್ಲಿ ಕಾಫಿ ಪೌಡರ್ನು ಹಾಕಿದ್ದೀವಿ. ಮೊದಲೇ ಹೇಳಿದಾಗೆ ಸ್ಕಿನ್ನಲ್ಲಿ ಅದು ಡೀಪ್ ಕ್ಲೀನಿಂಗ್ ಮಾಡುತ್ತೆ. ಮತ್ತು ಇದರಲ್ಲಿ ನಿಂಬೆ ರಸನೂ ಹಾಕಿದ್ದೀವಿ, ಅದು ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಸ್ಕಿನ್ನ ಗ್ಲೋ ಮಾಡುತ್ತೆ, ಹಾಗೆ ಲೈಟ್ನಿಂಗ್ ಕೂಡ ಆಗುತ್ತೆ. ಮೊಸರು ಇದು ನ್ಯಾಚುರಲ್ಲಾಗಿ ನಮ್ಮ ಸ್ಕಿನ್ನ ಮಾಯಿಶ್ಚರ್ ಮಾಡುತ್ತೆ, ಹಾಗೆ ಸನ್ ಬರ್ನು ಕೂಡ ಕಡಿಮೆ ಮಾಡುತ್ತೆ. 10 ನಿಮಿಷ ಡ್ರೈ ಆಗೋಕ್ಕೆ ಬಿಡೋಣ. ಇವಾಗ ನೋಡಿ ಇದು ಡ್ರೈ ಆಗಿದೆ. ಡ್ರೈ ಆದ ತಕ್ಷಣ ವಾಶ್ ಮಾಡಿಬಿಡಿ. ಇವಾಗ ಅದಕ್ಕೆ ಸ್ವಲ್ಪ ನೀರನ್ನ ಅಪ್ಲೈ ಮಾಡಿ ನೋಡಿ, ಈ ಥರ ಅಪ್ಲೈ ಮಾಡ್ಕೊಳ್ಳಿ. ನೀರನ್ನ ಅಪ್ಲೈ ಮಾಡಿ ಒಂದು 3-4 ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳಿ ನೋಡಿ. ಈ ಥರ ಮಸಾಜ್ ಮಾಡಿದ್ರೆ ನಮ್ಮ ಸ್ಕಿನ್ನಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನಾವೇನೇ ಪ್ಯಾಕ್ ಹಾಕಿದ್ರು ಅದು ಅಬ್ಸರ್ವ್ ಆಗುತ್ತೆ, ಮತ್ತು ಅದ್ರದ್ದು ರಿಸಲ್ಟ್ ನಮಗೆ ಮಸಾಜ್ ಮಾಡಿದ್ರೇ ಸಿಗೋದು ನೋಡಿ. ಈ ಥರ ಮಸಾಜ್ ಮಾಡಿ ಮಸಾಜ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಮತ್ತು ಹಾಗೆ ಹೆಲ್ದಿಯಾಗೂ ಕೂಡ ಇರುತ್ತೆ. 3 ಮಿನಿಟ್ಸ್ ಮಾಡಿದ್ರೆ ಸಾಕಾಗುತ್ತೆ ನೋಡಿ. ಈ ಥರ ಮಸಾಜ್ ಮಾಡ್ಕೊಳ್ಳಿ. ಈ ಫೇಸ್ ಪ್ಯಾಕ್ನ ವಾರಕ್ಕೊಮ್ಮೆ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬ ಬ್ರೈಟ್ ಆಗುತ್ತೆ, ಹಾಗೆ ಟ್ಯಾನ್ ರಿಮೂವ್, ಹಾಗೆ ಸ್ಕಿನ್ ತುಂಬ ಗ್ಲೋ ಆಗುತ್ತೆ, ಕ್ವಿಕ್ಕಾಗಿ ರಿಸಲ್ಟ್ ಸಿಗುತ್ತೆ. ನಿಜವಾಗ್ಲೂ ಒಮ್ಮೆ ಟ್ರೈ ಮಾಡಿ, ಬೇಕಾದರೆ ಒಂದೇ ದಿನದಲ್ಲಿ ನಿಮ್ಮ ರಿಸಲ್ಟ್ ಗೊತ್ತಾಗುತ್ತೆ. ನನಗೆ ನಿಜವಾಗ್ಲೂ ಗೊತ್ತಾಗಿದೆ ಇದ್ರ ರಿಸಲ್ಟು. ಮಸಾಜ್ ಮಾಡ್ಕೊಳ್ಳಿ ಚೆನ್ನಾಗಿ. ನಿಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇದ್ರೂ ನಿಜವಾಗ್ಲೂ ಕಡಿಮೆ ಆಗುತ್ತೆ, ಹಾಗೆ ನಿಮ್ಮ ಸ್ಕಿನ್ ತುಂಬ ಗ್ಲೋ ಆಗಿ ಕಾಣುತ್ತೆ ನೋಡಿ. ಈ ಥರ ಮಸಾಜ್ ಮಾಡ್ಕೊಳ್ಳಿ. ಇವಾಗ ನಾನು ಇದನ್ನು ವಾಶ್ ಮಾಡ್ತೀನಿ ನೋಡಿ. ನಿಮ್ಮ ಮುಂದೆನೇ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ನಿಜವಾಗ್ಲೂ ನನಗೆ ರಿಸಲ್ಟ್ ನಿಜ ಕಾಣಿಸ್ತಾ ಇದೆ. ನಿಮಗೆ ಕಾಣಿಸ್ತಾ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ, ನನಗಂತೂ ನಿಜ ರಿಸಲ್ಟ್ ಗೊತ್ತಾಗ್ತಾ ಇದೆ. ಒಮ್ಮೆ ಟ್ರೈ ಮಾಡಿ, ರಿಸಲ್ಟ್ ಹೇಗೆ ಬರುತ್ತೆ ಅಂತ ನೀವೇ ಕಮೆಂಟ್ ಮಾಡಿ. ನೋಡಿ ನನ್ನ ಸ್ಕಿನ್ ಎಷ್ಟು ಬ್ರೈಟ್ ಆಗಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಿಜವಾಗ್ಲೂ ಕ್ವಿಕ್ಕಾಗಿ ರಿಸಲ್ಟ್ ಸಿಗುತ್ತೆ, ಟ್ರೈ ಮಾಡಿ. ಹಾಗೆ
ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.